ಕಾಲದಲ್ಲಿ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ಮಕ್ಕಳು ಮಕ್ಕಳಾಗಿ ಬೆಳೆಯುವುದನ್ನ ನೋಡೋದೇ ದೊಡ್ಡ ಚಾಲೆಂಜ್. ನಾವೆಲ್ಲ ಚಿಕ್ಕವರಿದ್ದಾಗ ಬೆಳಗ್ಗೆ ಆಟ ಆಡಕ್ಕೆ ಹೋದ್ರೆ ಮತ್ತು ವಾಪಸ್ ಮನೆಗೆ ಬರಬೇಕು ಅಂದ್ರೆ ತಂದೆ ತಾಯಿ ನಮ್ಮನ್ನ ಹುಡ್ಕೊಂಡ್ ಬರಬೇಕು, ಹುಡ್ಕೊಂಡ್ ಬಂದು ಕರ್ಕೊಂಡು ಹೋದ್ರೆ ವಾಪಸ್ ಮನೆಗೆ ಹೋಗ್ತಿದ್ವಿ. ಇವಾಗ ಮಕ್ಕಳು ಯಾವ ತರ ಅಂದ್ರೆ ಬೆಳಗಿಂದ ಸಂಜೆವರೆಗೆ ನಮ್ಮನೆ ಮಕ್ಕಳು ಎಲ್ಲರ ಮನೆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಟಿವಿ ಮುಂದೆ ಅಥವಾ ಮೊಬೈಲ್ ಅಥವಾ ಟ್ಯಾಬ್ ಮುಂದೆ ಇರ್ತಾರೆ. ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸಿ ಮಕ್ಕಳು ಮಕ್ಕಳಾಗಿ ಇರಿ, ಆಟ ಓಟ ಪಾಠ ಅದೆಲ್ಲ ಮಾಡಿ ಅಂತ ಹೇಳಬೇಕು ಅಂದರೆ ಜಬರ್ದಸ್ತಿ ಮಾಡಿ ಮನೆಯಿಂದ ಈಚೆ ಹಾಕಬೇಕು ಅಂಥದ್ದು ಪರಿಸ್ಥಿತಿಯ ನಿರ್ಮಾಣ ಆಗಿದೆ. ಇದು ಎಲ್ಲ ಕಡೆಯೂ ಇದೇ ಪರಿಸ್ಥಿತಿ. ಇಂಥದ್ರಲ್ಲಿ ಒಂದು ಇಡೀ ದಿನ ಬೆಳಗಿಂದ ಸಂಜೆವರೆಗೆ ಒಂದು ಮಕ್ಕಳ ಉತ್ಸವ ಮಾಡಿ ಮಕ್ಕಳು ಅದರಲ್ಲಿ ಇಷ್ಟು ಚೆನ್ನಾಗಿ ಎಲ್ಲರೂ ಪಾಲ್ಗೊಂಡು ಬೆಳಗಿಂದ ಸಂಜೆ ಆದರೂ ಇನ್ನೂ ಉತ್ಸಾಹದಿಂದ ಇನ್ನೂ ಖುಷಿ ಖುಷಿಯಾಗಿ ಮಕ್ಕಳು ಇದ್ದಾರೆ ಅಂದರೆ ಈ ಇಡೀ ಕಾರ್ಯಕ್ರಮದ ಯಶಸ್ಸಿಗೆ ಅದು ಒಂದು ನಾಂದಿ ಆಡ್ದಂಗಿದೆ. ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿರುವಂತಹ ಎಲ್ಲರಿಗೆ ನಾನು ನನ್ನ ಒಂದು ಕೃತಜ್ಞತೆಗಳನ್ನ ಹೇಳ್ತೀನಿ. ನಾನು ಇಂಥ ಕಾರ್ಯಕ್ರಮಗಳು ಪದೇ ಪದೇ ನಡೀಬೇಕು, ಮಕ್ಕಳಿಗೆ ಮಕ್ಕಳಾಗಿ ಉಳಿಯಲು ನಾವು ಅವಕಾಶಗಳನ್ನು ನಾವು ತಂದೆ ತಾಯಿ ಆದವರು ಸಮಾಜದವರು ಮೇಲಿಂದ ಮೇಲೆ ಮಾಡಿಕೊಡ್ಬೇಕು. ಇಲ್ಲಾಂದರೆ ಮಕ್ಕಳು ತುಂಬ ಬೇಗ ದೊಡ್ಡವರಾಗ್ಬಿಡ್ತಾರೆ. ವಯಸ್ಸಲ್ಲಿ ಇನ್ನೂ 7 ವರ್ಷ 8 ವರ್ಷ ಇರ್ತಾರೆ, ಬಟ್ ಅವರ ಯೋಚನೆ ಅವರ ಆಲೋಚನೆಗಳು ಅವರ ಒಂದು ಏನು ಕಾರ್ಯಕ್ರಮಗಳೆಲ್ಲ ಇರುತ್ತೆ ಅದು ಬೇರೆ ಲೆವೆಲಲ್ಲಿ ಇರುತ್ತೆ. ಅಟ್ಲೀಸ್ಟ್ ಇನ್ನೂ ಒಂದು ಸ್ವಲ್ಪ ದಿನ ಅವರು ಮಕ್ಕಳಾಗೇ ಉಳಿಬೇಕು. ಆ ಒಂದು ಇನ್ನಸೆನ್ಸ್ ಅಂತ ಏನು ಹೇಳ್ತೀವಿ, ಮುಗ್ಧತೆ, ಆ ಮುಗ್ಧತೆಯನ್ನು ಕಾಯುವಲ್ಲಿ ಸಮಾಜದ ಪ್ರತಿಯೊಬ್ಬರ ಪಾತ್ರನೂ ಇದೆ, ತಂದೆ ತಾಯಿಗಳ ಪಾತ್ರನೂ ಇದೆ, ಸಮಾಜದ ಪಾತ್ರನೂ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲರಿಗೂ ನಾನು ಪ್ರಶಂಸನೆಯನ್ನು ಹೇಳ್ತಾ, ಮಕ್ಕಳು ಎಲ್ಲ ತುಂಬ ಅವ್ರ ಪ್ರೈಸ್ ತಗೊಳ್ಳಿಕ್ಕೆ ಎಲ್ಲ ಉತ್ಸುಕರಾಗಿದ್ದಾರೆ, ಜಾಸ್ತಿ ಮಾತಾಡೋದು ಬೇಡ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.